ಸಮಾಜಕ್ಕೆ ಸಿಗಬೇಕಾದಂತಾದ್ರೆ ಹೋರಾಟದ ಹಿಂದೆ ಇದು ಬಹಳ ವರ್ಷಗಳಿಂದ ಇವತ್ತೇ ನಾವು ಮಾಡಿದಂಥದ್ದಲ್ಲ, ಸುಮಾರು 25-30 ವರ್ಷದಿಂದ ಸಂಘಟನೆ ಮಾಡಿಕೊಂಡು 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 ಈಗ ಒಂದು ದೊಡ್ಡ ಶಕ್ತಿಯಾಗಿ ನಾವು ನಿಂತ್ಬಿಟ್ಟಿದ್ವಿ. ಕರ್ನಾಟಕದ ಏ ಒಂದು ಯಾವುದೇ ಒಂದು ರಾಜಕೀಯ ಪಕ್ಷ ಇವತ್ತು ತಾನು ಬಹುಮತ ಪಡಿಬೇಕು, ತಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕಂದ್ರೆ ನಮ್ಮ 50-51ಕ್ಕೆ ಹೋಗಬೇಕು, ಹೊರತು 50 ಆಗದೆ 1ಕ್ಕೆ ಹೋದರೆ ಏನು ಲಾಭವಿಲ್ಲ. ಇದನ್ನು ನಾವು ಸಾಕಷ್ಟು ಸಲ ನಮ್ಮ ರಾಜ್ಯ ಸರ್ಕಾರದಲ್ಲಿರುವಂಥ ಅನೇಕ ಮುಖ್ಯಮಂತ್ರಿಗಳ ಇಬ್ಬರು ಮುಖ್ಯಮಂತ್ರಿಗಳು ಸಾಕಷ್ಟು ಸಮಯ ಕೊಟ್ಟಿವಿ, ಸಾಕಷ್ಟು ಅವ್ರು ಹೇಳದಂತೆ ನಡ್ಕೊಂಡಿವಿ. ವಿಧಾನಸಭೆಯಲ್ಲಿ ಅವರಾಗೇ ಏನೋ ಮಾತು ಕೊಟ್ಟಿದ್ರು, ನಾನು 6 ತಿಂಗಳಲ್ಲಿ ಮಾಡ್ತೀನಿ, 3 ತಿಂಗಳಲ್ಲಿ ಮಾಡ್ತೀನಿ, 15 ದಿವಸದಲ್ಲಿ ಮಾಡ್ತೀನಿ, December 19 ಮಾಡ್ತೀನಿ. ಫ್ರೀಡಮ್ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. December 29 ಮಾಡ್ತೀನಿ. ಹಿಂಗ ಏನೇನೋ ಅವರೇ ಕೊಟ್ಟಂತ ಗಡು, ನಾವು ಕೊಟ್ಟಂತ ಗಡು ಅಲ್ಲ, ನಮ್ಮ ಮೇಲೆ ಅದನ್ನ ಹಾಕ್ಲಿಕ್ಕೆ ಬಂದ್ರು ಗಡುವ ನಾಯನ್ ಕೊಟ್ಟಿಲ್ಲ ತಂದ್ರು. ಅಷ್ಟೇ ಅಲ್ಲ, ನಾವು ಯಾವುದೇ ರೀತಿ ಒಬ್ಬ ಮಂತ್ರಿ ಹೇಳಿದ್ರು, ನಾವು ಯಾವುದೇ ರೀತಿ ಅವರ ಏನು ಧಮಕಿ ಹಾಕಿ ಮೀಸಲಾತಿ ಕೇಳ್ತೀವಿ ಅಂತಂದ್ರೆ ಹೇಳಿಸಿದ್ರು. ನಾವೆಷ್ಟೇ ಯಾರಿಗೂ ಧಮಕಿ ಹಾಕಿಲ್ಲ, ನಾವು ನಮ್ಮ ನ್ಯಾಯಯುತವಾದಂಥದ್ದು. ನೀವು ಬೆಳಗಾವಿ ಸುವರ್ಣಸೌಧ ಮುಂದೆ ಲಕ್ಷಾಂತರ ಜನ ಸೇರಿದ್ರು, ನಾವೇನಾರೇ ಒಂದು ಒಂದೇ ಕರೆ ಕೊಟ್ಟಿದ್ರೆ ಸುವರ್ಣಸೌಧ ಮುತ್ತಿಗೆ ಹಾಕಿದ್ರೆ ನಿಮ್ಮನ್ನೆಲ್ಲ ಹೊರಗೆ ತರಬೇಕಾದ್ರೆ ಗೋಳಿಬಾರ್ ಮಾಡಲಾರ್ದೇ ಮತ್ತೊಂದು ನಿಮ್ಗೆ ಪರ್ಯಾಯ ಅಸ್ತ್ರನೇ ಇರಲಿಲ್ಲ. ಅದನ್ನು ನಾವು ಎಂದೂ ಮಾಡ್ಲಿಕ್ಕೆ ಹೋಗಲಿಲ್ಲ. ನಾವು ಶಾಂತ ರೀತಿಯಿಂದ ನೀವು ಹೇಳಿದ್ರಿ, ನನಗೆ ಏನು ಹೇಳಿದ್ರಿ, ಇಲ್ಲ ನಾನು ತಾಯಿಯಾಣಿ ಮಾಡಿದ್ದೀನಿ, ನಾನು ನಿಮ್ಗೆ ಕೊಡ್ತೀನಿ. ನೀವು ತಾಯಿಯಾಣಿ ಮಾಡಿದ್ಮೇಲೆ ಅದು ಮಾತು ನಿಂತು ನಮ್ಗೆ ಸಂಜೆ ಮುಂದೆ ಬೆಳಗಾವಿದಲ್ಲಿ ನಿಂತ ಮ್ಯಾಗೆ ಯಾರೂ ಜವಾಬ್ದಾರಿ ತಗೊಳ್ಳಿಲ್ಲ. ಬಂದು ಇಲ್ಲ ಮಂತ್ರಿಗಳು ಇದ್ದಾರೆ, ನಮ್ಮ ಸಮಾಜದವ್ರು ಇದ್ದಾರೆ, ಬಂದು ನೀವು ಹೇಳ್ರಿ ಅಂದ್ರೆ ಇಲ್ಲ ನಾವಿಲ್ಲ ನೀವೆಲ್ಲ ಹೈಕಮಾಂಡ್ ನಮಗೆ ಯಾರೂ ಜವಾಬ್ದಾರಿ ತಗೋಬಾರ್ದು ಸರ್ಕಾರ ವತಿಯಿಂದ ಅಂತ ಹೇಳ್ಯಾರ. ಅಲ್ಲಿಂದ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬೊಮ್ಮಾಯ, ಇಲ್ಲ ನೀವೇ ಹೇಳ್ರಿ ಕೊಡ್ರಿ, ನಾನು ಹೇಳಿಲ್ಲ ನಾವು ಯಾವುದೇ ಪರಿಸ್ಥಿತಿ ಮಾಡ್ತೀನಿ ಅಂದ್ರು. ಅದರ ಪ್ರಕಾರ ನಾ ಬಂದು ಸಮಾಜದವ್ರಿಗೆಲ್ಲ ಹೇಳದೆ, ಅವತ್ತು ಪೊಲೀಸ್ ಇಲಾಖೆದವರು ನಮಗೆ ಬಂದು ಧನ್ಯವಾದಗಳನ್ನು ಹೇಳಿದ್ರು, ಇಲ್ಲ ಸರ್ ನೀವು ಒಳ್ಳೆ ನಿರ್ಣಯ ತೆಗೆದುಕೊಂಡ್ರಿ, ನಮ್ಮ ಅಲೋಕ್ ಕುಮಾರ್ ಅವರು ADGP ಇಲ್ಲಂದ್ರೆ ಇಷ್ಟು ಕಂಟ್ರೋಲ್ ಮಾಡೋದು ಆಗ್ತಿದ್ದಿಲ್ಲ, ಯಾಕಂದ್ರೆ ಅದೇ ಹೈಕೋರ್ಟ್ ನಮ್ಮ ನ್ಯಾಯವಾದಿಗಳದೇ ಒಂದು ದೊಡ್ಡ ಅಲ್ಲಿ ಹೋರಾಟ ಆಗಿತ್ತು. ಆದ್ರೆ ಅವ್ರದ್ದು ಪ್ರಮಾಣ ಕಡಿಮೆ ಹೋಗಿ ಜನ ಕಡಿಮೆ, ನಮ್ಮದು ಜನ ಏನಾರು ಹಕ್ಕಿದ್ರೆ ಇದೇನು ಅನಾಹುತ ಆಗಿ ಹೋಗ್ತದೆ. ಅದಕ್ಕೆ ಪೊಲೀಸ್ ಇಲಾಖೆದವ್ರು ಸಹ ನಮ್ಮ ಸಮಾಜದ ಒಂದು ತಾಳ್ಮೆ, ನಮ್ಮ ಸಮಾಜದ ಒಂದು ಶಿಸ್ತು ಅದನ್ನೆಲ್ಲ ನೋಡಿ ಅವ್ರು ಖುಷಿ ಪಟ್ರು. ನಾವು ಯಾವುದೇ ರೀತಿಯ ಕಾನೂನನ್ನ ಕೈ ತೆಗೆದುಕೊಳ್ಳಾರ್ದಾನೆ ನಮ್ಮ ಹೋರಾಟ ಯಾವಾಗಲೂ ಸಮುದಾಯಕ್ಕೊಂದು ಒಳ್ಳೇದಾಗ್ಬೇಕಂತೇಳಿ. ಇದರಲ್ಲಿ ಯಾರನ್ನು ಲೀಡರ್ ಆಗ್ಬೇಕನ್ನುವಂಥದ್ದು ಯಾವ್ದೆಲ್ಲ ಹೋಯ್ತದ ಲೀಡರ್ ಗಿಡ್ರಿಗೆ, ನಾಳೆ ಇಲೆಕ್ಷನ್ದಾಗ ಗುರುತಾಗ್ತೈತೆ ಯಾರು ಲೀಡರ್ ಅದಾರ ಯಾರು ಹೋಗೋರ್ ಅದಾರ. ಇನ್ನೇನು ಭಾಳ ದಿವಸಲ್ಲಿ 2 ತಿಂಗಳದಾಗ ಇದೇ ರಾಜ್ಯದಾಗ ಹಣೆ ಬರ ಬರೀತಾರ ರಾಜ್ಯದ ಜನ. ಫ್ರೀಡಮ್ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.